ನಾನು ಅಲ್ಲೋಗಿ ಎಲ್ಲ ಕಡೆ ಇದು ಮಾಡಕ್ ಮುಂಚೆ ಇವತ್ತಿಂದಲ್ಲ, ಕಳೆದ ಒಂದು ವರ್ಷದಲ್ಲಿ ಇದ್ರ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿದ್ದೀನಿ. ಆ ಜಿಲ್ಲೆಗಳಿಗೆ ಹೋಗಿದ್ದೀನಿ. ನಾನು ಹೋದಾಗ ಸುಮಾರು 4,000-3,000 ಜನ ಬಂದಿದ್ದಾರಲ್ಲಿ. ಆ ಸಭೆಗೆ ಬಂದು ಅವರೆಲ್ಲರ ಅಭಿಪ್ರಾಯ ತೆಗೆದುಕೊಂಡಿದ್ದಾನೆ. ಅವ್ರು ಜಾಸ್ತಿ ಹೇಳಿದ್ರು. ಇನ್ನು ನಮ್ಮ ಲಾ ಮಿನಿಸ್ಟರ್ ಹೇಳಿದ ರೀತಿ ಕೇರಳದಲ್ಲಿ ಏನಿದೆ ಗೊತ್ತಾ ಸರ್? ಕೇರಳದಲ್ಲಿ ಎಕ್ಸ್ಟೆಂಟ್ ಇದಿಲ್ಲ, ಲಿಮಿಟ್ ಇಲ್ಲ, ಎಷ್ಟಿದ್ರೂ ಕೊಡಬೇಕು ಅಂತ ಮಾಡಿದ್ದಾರೆ. ಇವಾಗಲ್ಲ, 10 ವರ್ಷದಿಂದಲೇ ಮಾಡಿದ್ದಾರೆ ಕೇರಳದಲ್ಲಿ. ಎಷ್ಟು ಅವರು ರಬ್ಬರ್ ಜಾಸ್ತಿ ಇರೋವಂಥದ್ದು ರಬ್ಬರ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಅವ್ರದ್ದು ಇದೇ ಸೇಮ್ ಪ್ರಾಬ್ಲಮ್, ಇಷ್ಟು ವರ್ಷಗಳ ಕಾಲ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಅದನ್ನು ನಾನು ಅದನ್ನು ನಾನು ಹೇಳಿದ್ದೀನಿ, 950 ಎಕರೆ ಅಷ್ಟೇ ಇರೋದು, ಅದು ಬಿಟ್ಬಿಟ್ರೆ ಏನು ಉಪಯೋಗ ಬರ್ತದೆ? ಅದನ್ನು ಹಾಗೇ ಉಳುಮೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋ ನೋ ಸರ್, ಸರ್ ಇವಾಗೂ ಆಚೆ ಎಲ್ಲ ಬಂದು ಕಾದಿದ್ದಾರೆ ಸರ್, ನಿನ್ನೆಯಿಂದನೂ ಬಂದು ಕಾದಿದ್ದಾರೆ. ಹೌದು ಸರ್, ನಮ್ಮ ಸರ್ಕಾರದಾಗೆ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಸರ್? ನಿಮ್ಮ ಸರ್ಕಾರದಲ್ಲಿ ಸಾಧ್ಯನೇ ಇಲ್ಲ ಬಿಡಿ ಸರ್. ನಿಮ್ಮ ಸರ್ಕಾರದಲ್ಲಿ ಯಾಕೆ ಮಾಡ್ತಾರೆ? ಓಕೆ, ರೈಟ್ ಹೇಳ್ತಿದ್ರು ಅವರು ಸರ್. ಕಾಫಿ ಪ್ಲಾಂಟರ್ ಸಣ್ಣ ರೈತರು ಅಂತ ಹೇಳಿದ್ರೆ 25 ಎಕರೆ ಇಲ್ಲಿ ನಾನು ಹೋಗಿದ್ದೀನಿ ಅಶೋಕ್ ಸರ್. ಬಹಳ ಜನ ಆ ಮೇಲ್ಗಡೆ ಇದಾವಲ್ಲ ಅಲ್ಲಿ ಹೋಗದೇ ಇಲ್ಲ. ಫಾರೆಸ್ಟ್ ಅವರು ಅವರು 1,000 ಎಕರೆ ಮಾಡ್ಕೊಂಡಿರ್ತಾರೆ, ಅವ್ರನ್ನೆಲ್ಲ ನೋಡಕ್ಕೆ ಹೋಗೋದೇ ಇಲ್ಲ. ಪಾಪ ಯಾರನ್ನ ಬಡವ್ರಿಗೆ ಬಂತು ಅಂದರೆ ಕೊಡೋದು, ಅದಕ್ಕೆ ಅದನ್ನು ಮಾಡಿದ್ದು ನಾವು ಮೇಲ್. ಈಗ ಈಗ ಎಸ್ಟೇಟ್ಗಳಿದ್ದಾವೆ, ಕಾಫಿ ಎಸ್ಟೇಟ್ಗಳು ಬೆಟ್ಟ ತುದಿನಲ್ಲೆಲ್ಲ ಇರ್ತವೆ, ಅಲ್ಲೆಲ್ಲ ಹೋಗೋದೇ ಇಲ್ಲ. ನಮ್ಮ ಇಲ್ಲೇ ಹತ್ತಿರದಲ್ಲಿದ್ದಾವೆ, ಇಲ್ಲಿ ರಸ್ತೆಗಳಿದ್ದಾವೆ, ಅಲ್ಲೇ ಹುಡ್ಕೋದು. ಇವಾಗ ಎಷ್ಟನ್ನ ಘೋಷಣೆ ಮಾಡ್ತಿರೋ ಅಷ್ಟನ್ನ ಪಕ್ಕ ಪೋಡಿ ಮಾಡಿ ಈ ಚೆಕ್ ಬಂದಿ ಹಾಕಿ ಅವ್ರು ನಿರ್ದಿಷ್ಟವಾಗಿ ಇದನ್ನ ಮಾಡ್ಕೊಟ್ರು. ನಾನು ಈ ಕೇರಳದ ಮಾಡಿರುವಂತದ್ದನ್ನು ಕೂಡ ನಾನು ಬಿಲ್ ತರಿಸಿ 100% ತರಿಸಿದ್ದೀನಿ ಸರ್. ತರಿಸಿ ನಾನು ಅದನ್ನ ಸ್ಟಡಿ ಮಾಡಿ ಅದಾದ್ಮೇಲೆ ಕೊಡ್ತೀನಿ ಸರ್ ನಿಮಗೆ. ಅದಾದ್ಮೇಲೆ ನಾನು ಇದನ್ನ ನೋಡಿ ಅವ್ರದ್ರಲ್ಲಿ ಏನೇನು ಮಿಸ್ಟೇಕ್ಸ್ ಇದೆ ಅದನ್ನು ನೋಡಿ ನಾವು ಒಳ್ಳೇದೇನು ಮಾಡ್ಬೋದು. ಮತ್ತೆ ಒಂದು ಕಾಫಿ ಬೆಳೆಗಾರರ ಸಂಘದವರು ನನ್ನನ್ನು ಒಂದಲ್ಲ 100 ಬಾರಿ ಬಂದು ಭೇಟಿ ಮಾಡಿದ್ದೆ, 100 ಬಾರಿ ಬಂದು ಭೇಟಿ ಇದೆ. ಅವರೆಲ್ಲರ ಅಭಿಪ್ರಾಯ ತೆಗೆದುಕೊಂಡು ನಾನು ಮಾಡಿದ್ದೀನಿ. ಮಾನ್ಯ ಸದಸ್ಯರು ಹೇಳ್ದಂಗೆ, ಮಂಜುನಾಥ್ ಅವರು ಹೇಳ್ದಂಗೆ, ಅಲ್ಲಿರೋಂಥ ಮರಗಳು ಪೂರ್ತಿ ಸರ್ಕಾರದೇ ಸ್ವತ್ತೆ, ಸರ್ಕಾರದೇ. ಅದನ್ನು ಯಾವುದೇ ರೀತಿ ಕಡಿಯೋಕ್ಕೆ ನಾವು ಅವಕಾಶ ಕೊಡಲ್ಲ. ಕಾಫಿ ಅವ್ರು ನಾವೇನು ಮೆನ್ಷನ್ ಮಾಡಿದ್ದೀರಿ, ಕಾಫಿ ಏಲಕ್ಕಿ ಈ ಥರದ್ದು ಏನಿದೆ ಅಷ್ಟಕ್ಕೆ ಮಾತ್ರ ಅವಕಾಶ ಇದೆ, ಇದನ್ನು ಬೆಳೆಯುವಂಥದ್ದಕ್ಕೆ ಅವಕಾಶ ಇದೆ. ಅದರಿಂದ ನಾನು ಇದನ್ನು ಸದುದ್ದೇಶ ಮಾಡುವಾಗ ಇನ್ನಷ್ಟು ಅದಕ್ಕೆ ಕಂಡೀಷನ್ಸ್ ಆಗ್ತೀನಿ. ಅಲ್ಲಿ ಯಾವುದು ರೆಸಾರ್ಟ್ ಮಾಡಬಾರ್ದು, ಈ ಥರದ್ದೆಲ್ಲ ಕಂಡೀಷನ್ಸ್ ಏನೇನಿದೆಯೋ ಅದು ಸರ್ಕಾರದ ಸ್ವತ್ತಾಗೇ ಉಳಿಬೇಕು, ಸರ್ಕಾರದ ಸ್ವತ್ತಾಗಿ. ಇಷ್ಟು ದಿನ ಅದೊಂಥರ ಅತಂತ್ರ ಇತ್ತು, ಅವರು ನಮ್ಮದು ಅಂತ ಇದ್ರು. ಗೌರ್ಮೆಂಟು ನಾವು ಒತ್ತುವರಿ ಲೆಕ್ಕದಲ್ಲೇ ತೋರಿಸ್ತಾ ಇದ್ರು. ಎಲ್ಲ ಇಲ್ಲಿ ಭಾಷಣ ಮಾಡಕ್ಕೆ ಕೂತ್ರೆ ಈ 1,00,000 ಎಕರೆ ಒತ್ತುವರಿ ಜನಕ್ಕೆ ಏನನ್ಸೋದು, ಏನಪ್ಪ ಇದು ಅಂತ. ಅದರಿಂದ ಇದಕ್ಕೆಲ್ಲ ಒಂದು ತೀರ್ಮಾನ ಕೊಡಬೇಕು ಅನ್ನೋದು ಉದ್ದೇಶದಿಂದ ನಾನು ಸದುದ್ದೇಶದಿಂದ ತಂದಿದ್ದೀನಿ. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ದೀನಿ, ನಂದೇನು ಇಲ್ಲ ಅಲ್ಲಿ, ನಂದು ಇಲ್ಲ, ನನ್ನ ಮಕ್ಕಳದು ಇಲ್ಲ, ನನ್ನ ಸಂಬಂಧಿಗಳದ್ದು ಯಾರ್ದು ಇಲ್ಲ. ಅಲ್ಲಿ ಇರೋರು ಬೇರೆ ಗೊತ್ತಿದೆ, ಅವ್ರು ಯಾರಿಗೆ ಇದೆ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಅದರಿಂದ ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ, ದಿ ಪೀಪಲ್ ಆಫ್ ಕರ್ನಾಟಕ ಅಂಡ್ ದಿ ಪ್ಲಾಂಟರ್ಸ್ ಇಂಟ್ರೆಸ್ಟಿಂದ ಅವರೇ ನನಗೆ ಸಜೆಸ್ಟ್ ಮಾಡಿದ್ದರು. ನನಗೆ 2-3 ಸಾರಿ ಭೇಟಿ ಮಾಡಿದ್ರು ನಿಯೋಗದವರು, ಅವ್ರು ಹೇಳಿದ್ದರು 10 ಎಕರೆ ಸಾಕು ಸಾರ್ ಅಂತ. ಅದಕ್ಕೆ ಹೇಳಿದೆ ನಾನು, ನೀವು 25 ಎಕರೆ 50 ಎಕರೆ ಕೊಡ್ತೀವಿ ಅಂತಂದರೆ ಕೊಟ್ಟುಗಳಿ ಸರ್ಕಾರದ ಜಮೀನನ್ನು ಈ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ. ಐ ವಿ ಕಾಂಟ್ ಆ ಥರ ಅವ್ರಿಗೆ ಲೀಜು ಕೊಟ್ಟಮೇಲೆ ವಾಪಸ್ ತಗೊಳಕಂತ. ಒಂದ್ಸಾರಿ ಇದು ಲೀಸ್ ಮಾತ್ರ, ಲೀಜು ಕೊಟ್ಟಿರೋ ಪ್ರಾಪರ್ಟಿಗಳೆಲ್ಲ ವಾಪಸ್ ಮಾತ್ರ ಅವಕಾಶ ಮಾಡ್ಕೊಳ್ತೀವಿ. ಇಷ್ಟು ದಿನದ ಹಾಗೆ ಇದ್ರಲ್ಲ, 400 ಕೋಟಿ ಸರ್ಕಾರಕ್ಕೆ ಆದಾಯ ಬರ್ತದೆ. ನೀವು 30 ವರ್ಷ ಹಿಂದೆ ಮಾಡಿದ್ರೆ ಏನ್ ಸರ್, ಹಿಂದೆ ಮಾಡಿದ್ರೆ ಹಿಂದೆ ಸರ್ಕಾರಕ್ಕೆ ಆದಾಯ ಬರ್ತಾ ಇತ್ತು, ಹಿಂದೆ ಮಾಡ್ಲಿಲ್ಲ, ನಾವು ಮಾಡಿದ್ರಿ. ಸಿದ್ದರಾಮಣ್ಣ ಅವ್ರು ಹೇಳೋದು ಕರೆಕ್ಟು, ಅವ್ರನ್ನ ಕಡಿಮೆನೆ ಕೇಳೋದು ಜನ, ನಮ್ಮನ್ನ ಜಾಸ್ತಿ ಕೇಳ್ತಾರೆ. ಅವ್ರು ಕೊಡಲ್ಲ ಅಂತ ಗೊತ್ತು, ನಾವು ಕೊಡ್ತೀರಿ ಅಂತ ಅದಕ್ಕೆ ನಮ್ಮನ್ನ ಜಾಸ್ತಿ ಕೇಳ್ತಾರೆ, ಅದಕ್ಕೆ ನಾವು ಕೊಡ್ತಾ ಇದ್ದೀರಿ. ಅದಕ್ಕೆ ಲ್ಯಾಂಡ್ ರಿಫಾರ್ಮ್ಸ್ ಆಗ್ತಾ ತಿದ್ದುಪಡಿ ಮಾಡ್ಬಿಟ್ರಲ್ಲಪ್ಪ ಮರಾಯ. ಅದರಿಂದ ಯಾರು ಬೇಕಾದ್ರೆ ಮತ್ತೆ ಉಳಿಸಕ್ ಜಮೀನ್ ತಗೋಬಹುದು ಅಂತ ಸರ್ಕಾರ ತಿದ್ದುಪಡಿ ಮಾಡ್ಬಿಟ್ರಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಆಗಿದೆ. ಇದೊಂದೇ ಸೆಕ್ಷನ್ 79A(b) ಎಲ್ಲ ಮಾಡ್ಬಿಟ್ರಲ್ಲ, ಇದೊಂದೇ ಅಂತಲ್ಲ ಸರ್. ಅದಕ್ಕೆ ನಿಮ್ಮ ಪಕ್ಷದವ್ರದ್ದು ಸಹಮತಿ ಇತ್ತು ಸರ್, 79A(b)ಗೆ ಪಕ್ಷದವ್ರದ್ದು ಸಹಮತಿ ಇತ್ತು ಸರ್. ಅದಕ್ಕೆ